ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡರೆ ಗುಂಡಿಗೆರೋ ಗಂಡು ಭೂಮಿ ನಮ್ದು. ಬೇವಿನಕೊಪ್ಪ ಸರ್, ಬೇವಿನಕೊಪ್ಪ ರೈತರು ಬನ್ನಿ ಸಂಗೊಳ್ಳಿ ರಾಯಣ್ಣ ಅವ್ರ ಜಮೀನು ನೋಡೋಣ ಸರ್. ಬರೀ ಸರ್, ಅಂದ್ರೆ ಈ ಮಣ್ಣೆಲ್ಲ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ಓಡಾಡಿರೋ ಮಣ್ಣಿದು. ನಿಮ್ ಕಡೆ ಕಪ್ಪು ಮಣ್ಣು? ಹಾ, ಕಪ್ಪು ಮಣ್ಣು. ರಾಯಣ್ಣ ಕೆಲಸ ಮಾಡಿದ ಜೋಲ ಇದು. ಹೊಲ? ಹೌದು ಹೌದು. ನಾ ಆ ನಂಬರ್ ಇವ್ರಿಗೆ ಸರ್ ಹಾಕಿ ಮೆಸೇಜ್ ಮಾಡಿದ್ವಿ. ಬರಬ್ಬರಿ ಬರಬ್ಬರಿ ಸರ್. ಸರ್ ರೈಟ್ ಕರೆಕ್ಟ್ ಇದೆ. ಹಾ ಕರೆಕ್ಟ್. ಮಲಪ್ರಭಾ ಖಾನಾಪುರ ತಾಲೂಕಿನ ಒಂದು ಅಡವೆಯಲ್ಲಿ ಹುಟ್ಟುವಂಥ ನದಿ ಇದು. ಮಲಪ್ರಭಾ ನಮ್ಮ ನಾಡಿನ ಪ್ರಮುಖ ನದಿಗಳಲ್ಲಿ ಒಂದು ನೋಡಿ. ಈ ಭಾಗವನ್ನು, ಬೆಳಗಾವಿ ಭಾಗವನ್ನು ಹಸಿರಾಗಿಸಿರುವಂಥ ತಾಯಿ ಇದು. ಭಾಳ ವರ್ಷ ಮರ ಮರ ನಾಲ್ಕು ಗಿಡ ಅಂತೀರಿ. ಯಾಕೆ ನಮ್ಮ ಮರ ನಾನು ಹೇಳ್ತೀರಿ ಗಿಡ ಅಂತೀರಿ? ಒಳ್ಳೇದು ಬಿಡಿ. ಬೇವಿನ ಗಿಡ ರೀ, ಆಲದ ಗಿಡ, ಜಾಲಿ ಗಿಡ, ಹುಸಿ ಗಿಡ, ಮರ ನಮ್ಮ. ಇದು ಯಾವ ಊರು? ಬೇವಿನಕೊಪ್ಪ ಸರ. ಬೇವಿನಕೊಪ್ಪ ಸ್ನೇಹಿತರು ಬನ್ನಿ ಸಂಗೊಳ್ಳಿ ರಾಯಣ್ಣ ಅವ್ರ ಜಮೀನು ನೋಡೋಣ ಸರ್. ಬರೀ ಸರ್, ಎಲ್ಲಿ ಸರ್? ಅದು ಇಲ್ಲಿ ಹಿಂದೆ ರೀ. ಬರೀ ಸರ್. ಸರ್ ಇದು 200 ವರ್ಷ ಹಳೆಯದೆ ಸರ್. ಐ ತಿಂಕ್ ರಾಯಣ್ಣವ್ರ ಕಾಲದಲ್ಲಿ ಇತ್ತು ಮರ. ಇರ್ಬೇಕು ಸರ್. ಗಿಡ ಗಿಡ ಇರ್ಬೇಕು ಸರ್. ಇರ್ಬೇಕು ಅಲ್ವಾ? ಇರ್ಬೇಕು ಸರ್. ಏನು ಸರ್ ಎಲ್ಲ ಪಾಳು ಬಿದ್ದಾಬಿಟ್ಟಿದೆ? ಓ ಸರ, ಇವೆಲ್ಲ ಪಾಳು ಬಿದ್ದಾಬಿಟ್ಟಿದೆ. ಹೊರಕ್ಕಿಲ್ರಿ. ಇದು ಓಲ್ಡ್ ಗುಡಿ ನರಿ. ಯಾವ ಗುಡಿ? ಮಲ್ಲೇಶ್ವರ ಗುಡಿ. ಓಲ್ಡ್ ರಾಣ ಕಾಲದ ಗುಡಿ ನರಿ. ಓಹೋ, ರಾಯಣ್ಣವ್ರ ಕಾಲದ್ದು. ಹೌದು, ಅವಾಗಿದ್ದ ಗುಡಿ ನರಿ. ಹೌದಾ? ಬನ್ನಿ ಒಂಚೂರು ನೋಡೋಣ ಅಲ್ಲಿ ಹೋಗಿ. ಇದು ಒಳಗೆ ಹೋಗ್ರೆ ಹೆಂಗೆ ದಾರಿ ಸರ್? ಮಲ್ಲಿಕಾರ್ಜುನ ಗುಡಿ ತುಂಬ ಹಳೆ ಸರ್ ಇದು. ಹೌದು, ರಾಯಣ್ಣವ್ರ ಕಾಲದ್ದೇ. ಹೌದು ಸರ್. ಬೇರೆ ಥರ ಇದೆ ಅದು, ಬೇರೆ ಥರ ಇದೆ. ಶಿವಲಿಂಗ ಅಲ್ಲ, ಅದು ಒಂಥರ ಉದ್ಭವ ಲಿಂಗ ಥರ ಇದೆ ಅದು ನೋಡಿ. ಏನಕ್ಕೆ ಉಪಯೋಗ ಆಗುತ್ತೆ ಪತ್ರಿ ಗಿಡ? ಪೂಜಾ ಪೂಜಾ ರೀ, ಪೂಜಾ ಬೆಸ್ಟ್ ಇದೆ ರೀ ಪೂಜೆಗೆ. ಪತ್ರಿ ಇದ್ರೆ ಪೂಜೆ ರೀ, ನಮ್ಮ ಕಡೆ ಎಲ್ಲ ಪತ್ರಿ ಪೂಜೆ ಮಾಡೋದು. ಪತ್ರೆ ಪೂಜೆ? ಹೌದು, ಪೂಜೆಗೆ ಉಪಯೋಗ ಆಗುತ್ತೆ. ಭಾಳ ಉಪಯೋಗ ಸರ್. ಹ್ಞೂ, ಹಾಂ ಇದೆ ಸರ್. ಇದ? ಹ್ಞೂ. ಹೌದು ಸರ್. ಹ್ಞೂ. ಓಮ್ ಗಾಡ್. ಇದು ದಾರಿ ನೋಡಿದ? ಹಾಂ. ಇದು ಹಳಿಯ ಸಂಗೊಳ್ಳಿ ಹೋಗಕ್ಕೆ ಹಾಕಿದ ದಾರಿ. ಇದೇ ದಾರಿ? ಇದು ಮುಳ್ಳು ಗಿಡ ಸರಿ. ಇದೆಲ್ಲ ಸಂಗೊಳ್ಳಿ ಹೊಲ ಇರುತ್ತೆ. ಎಷ್ಟು ಎಕರೆ ಇದು? ಇದು 11 ಎಕರೆ ಹೇಳಿ. 11 ಎಕರೆ ಜಮೀನು ಸಂಗೊಳ್ಳಿ ರಾಯಣ್ಣವ್ರದ್ದು. ಇದು ಒಂದು ಕಾಲದಲ್ಲಿ ಈಗ ಬೇರೆ ಸಲಿದೆ. ಇದೇ ಹೊಲದಕ್ಕೋಸ್ಕರನೇ ಅವರು ಈ ಹೊಲಕ್ಕೆ ಕಂದಾಯ ಅಥವಾ ತೆರಿಗೆ ವಿಧಿಸಿದ್ರು ಅಂತ ಹೇಳಿ ರಾಯಣ್ಣವರು ರೊಚ್ಚಿಗೆ ಹೇಳ್ತಾರೆ, ಬಂಡ ಹೇಳ್ತಾರೆ. ಅಷ್ಟು ಕಥೆ ನೀವು ಕೇಳಿದ್ರೆ ಈಗಾಗಲೇ. ನಾನು ತೆರಿಗೆ ಕೊಡೋದಿಲ್ಲ, ಇದು ಇನಾಮಾಗಿ ನಮ್ಮ ಕುಟುಂಬಕ್ಕೆ ಇನಾಮ್ ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ ನಮ್ಮ ಸೇವೆ, ನಮ್ಮ ಶೌರ್ಯ ಮೆಚ್ಚಿ ಕೊಟ್ಟಿರುವಂಥದ್ದು. ನಾನು ನಿಮಗೆ ಇದ್ರ ಮೇಲೆ ತೆರಿಗೆ ಕಟ್ಟಲಂಥ ಬ್ರಿಟಿಷರ ವಿರುದ್ಧ ತೆರಿಗೆ ಕರ ನಿರಾಕರಣೆ ಚಳುವಳಿ ಮಾಡ್ತಾರೆ, ಅದು ತುಂಬ ಉಗ್ರ ಸ್ವರೂಪಕ್ಕೆ ಹೋಗುತ್ತೆ. ಆ ಒಂದು ಘಟನೆಗಳು ಒಂದಕ್ಕೊಂದು ದಾಟಿ ಅವರ ಕೊನೆಗೆ ಹತ್ಯೆಯಾಗುತ್ತೆ. ಕೊನೆ ಗಲಿಗೆ ಸೋ ಮೂಲಕ ಐಡಿ ಪ್ರಕರಣ ಅಂತ್ಯಾಗುತ್ತೆ. ಇದೇ ನೋಡಿ ಅವ್ರ ಜಮೀನು ಪೂರ್ತಿ ಅಲ್ಲಿ ಮಠ ಸರ. ಈಗೆಲ್ಲ 3-4 ಮೈಲ್ ಅಲ್ಲಿ ಕಾಣಿಸುತ್ತೆ ಮಲಪ್ರಭಾ ನದಿ. ಅಂದರೆ ಅವರು ಅವಾಗ ಮಲಪ್ರಭಾ ನದಿ ಈ ಕಡೆಗಿತ್ತು ಅಥವಾ ಒಳಗೆ ಇತ್ತು, ಒಳಗೆ ಇತ್ತು ಸಂಗೊಳ್ಳಿ. ಅಲ್ಲಿಂದ ನಡ್ಕೊಂಡು ಇಲ್ಲಿ ಬಂದು ಇಲ್ಲಿ ಕೃಷಿ ಮಾಡಿರ್ತಾರೆ ಅವರು. ಹಾಂ, ನೀವು ಆಗಲೇ ಕೇಳಿದಾಗೆ ನಮ್ಮ ಪ್ರೊಫೆಸರ್ ಸಾಹೇಬ್ರು ಹೇಳಿದ್ರು ಇದು ಅನಂತರ ಅವರ ಪತ್ನಿಗೆ ಬಂದಿತ್ತು. ಅನಂತರ ತುಂಬ ಜನಗಳಿಗೆ ಅದು ಪಾಸ್ ಆಗಿ ಅನಂತರ ಕುಲಕರ್ಣಿ ಬಾಳಪ್ಪನವರು ಕುಟುಂಬ ಇದನ್ನು ಕೊಂಡುಕೊತ್ತು ಅಂತ ಹೇಳಿ ಉಲ್ಲೇಖ ಇದೆ ಅಂತ. ಸೊ ಹಾಗಾಗಿ ಅದೇ ಜಮೀನು ಇದು 11 ಎಕರೆ ಅನಿಸುತ್ತೆ. ಅಂದ್ರೆ ತುಂಬ ದೊಡ್ಡದು ಸರ್ ಜಮೀನು. ಕೆಳಗಡೆ ಫುಲ್ಲು ಹೊಳಿಕಡೆ ಸರ್ ಕೆಳಗೆ. ಅವಾಗಿಂದಲೂ ಇಲ್ಲಿ ನಿಮ್ಮ ಕಡೆ ಸ್ವಲ್ಪ ಜೋಳ ಈ ಕಡೆ ಜಾಸ್ತಿ? ಹಾಂ, ಜೋಳ ರೀ, ಕಡ್ಲಿ ರೀ, ಕಬ್ಬು ಹೆಚ್ಚು ಹಾಕೋದಿಲ್ಲ ರೀ. ಅಂದರೆ ಈ ಮಣ್ಣೆಲ್ಲ ನಮ್ಮ ಸಂಗೊಳ್ಳಿ ರಾಯಣ್ಣವರು ಓಡಾಡಿರೋ ಮಣ್ಣಿದು. ನಿಮ್ಮ ಕಡೆ ಕಪ್ಪು ಮಣ್ಣು? ಹಾಂ, ಕಪ್ಪು ಮಣ್ಣು. ಕಪ್ಪು ಮಣ್ಣು. ಹಾಂ, ಕಪ್ಪು ಮಣ್ಣು. ರಾಯಣ್ಣ ಕೆಲಸ ಮಾಡಿದ ಜೋಳ ಇದು. ಹೊಲ? ಹೌದು ಹೌದು. ಇದೇನು ಸರ್ ಬೆಳೆ? ಸೋಯಾಬೀನ್ ಹುಳಿ. ಹಾಂ, ಸೋಯಾಬೀನ್ ಹುಳಿ. ಸೋಯಾಬೀನು? ಸೋಯಾ ಎಣ್ಣೆ ತೆಗಿತಾರ. ಸೋಯಾ ಎಣ್ಣೆ, ಎಣ್ಣೆ ಕಾಳು. ನೀವು ಅಲ್ಲವ್ರನ್ರ ಈಗ ನಮಗೆ ಮಾಹಿತಿ ಇಲ್ಲ. ಹ್ಞೂ, ಬಂದಿರ್ತಿರಲ್ಲ. ಕೇಳಿ 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 ಬರ. ಅಂದ್ರೆ ನಾವು ಹೊಸ ಸಂಗೊಳ್ಳಿ ಅವ್ರು ಹುಟ್ಟಿದಾರು ಕೇಳ ಅವ್ರ ಬಾಯಿಗೆ. ಸಂಗೊಳ್ಳಿ ರಾಯಣ್ಣಂದು ಕಲಾ ಒಂದು ಕಾಲದಲ್ಲಿ ಅದಕ್ಕೆ ನಮಗೆ ಮಾಹಿತಿ ಇಲ್ಲ. ಬೇಕಪ್ಪ ಅನ್ನಗಳು ಬಂದು ಕೇಳಿ ಅವ್ರು ಇಲ್ಲೇ. ಇದು ತಾವು ಸರ್? ಈ ಹೊಲ್ದವ್ರ? ಹಾಂ, ಇದು ಹೊಲ್ದವ್ರ. ಹಾಂ, ಏನ್ ತಮ್ಮ ಹೆಸರು? ನಮಸ್ತೆ. ನಾವು ಹೊಲ ಬೇರೆದವ್ರ, ನಾವು ಮಾಡಿರೋದ್ರಿ. ಹಾಂ ಹಾಂ, ನೀವು ಪಾಲಕ್ ಮಾಡಿದಿರಿ. ಇದು ಯಾರ್ದ್ರಿ? ಇದು ಅಜ್ಜಪ್ಪ ಬೆಳಗಾವಿ. ಬೆಳಗಾವಿ ಅವ್ರು ಆಗಿರ್ತಾರೆ ಇಲ್ಲೇ ತಮ್ಮ ಕೂರ್ಸ್.
ಆ ಕಬ್ಬಿನ ಮಟಾರ ಹಂಗ ಒಳ್ಳೆ ತಲ್ರದ ತಲಕಾಯಿ ಮೂಲ ಮಟಾರ ಹಿಂಗ ಮೂಲ ಮಟಾರ ಇದ ಕಾಲ ತಲ್ರದ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಪರಿಸರ ಸರ್ ಧನ್ಯವಾದ ಹಳೆ ವಿಡಿಯೋಗಳು ಸ್ವಲ್ಪ ಅದಾವ ಬೇರೆಯವ್ರು ಮಾಡಿದ್ದು ಈ ತರ ಮಾಹಿತಿಗಳೆಲ್ಲ ಇಲ್ಲ ಇಷ್ಟು ವಿವರ ಇಲ್ಲ ಕಬ್ಬಿನ ಗ್ಯಾಂಗ್ ರೀ ಎಲ್ಲಿಂದ ಬರ್ತಾರೆ ಇವ್ರಲ್ಲ ಮಹಾರಾಷ್ಟ್ರ ಬೀಡ್ ಜಿಲ್ಲಾ ರೀ ಬೀಡ್ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರ ಇಲ್ಲಿ ಜನ ಕಬ್ಬು ಕಡೆ ಬಿಟ್ಬಿಡ್ತೀರಿ ಅದು ಕೆಲಸನ ನಮ್ಮ ಕಡೆ ಮೈಂದೆ ಬಿಡ್ತೀರ ದುಡಿಯಕ್ಕೆ ಬೇಸರ ಆಗ್ತದೆ ಸುಮ್ಮನೆ ಹಚ್ಚಿಬಿಟ್ಟು ಸುಮ್ಮನೆ ಬಿಡೋದಷ್ಟೇ ಈ ಕಡೆ ರೈತರು ಹೆಂಗೆ ರೀ ಆರಾಮ್ ಕೆಲಸ ಇರ್ಬೇಕು ಅದು ಈಸಿ ಒಂದು ಎರಡು ತಾಸು ಅಷ್ಟೇ ಕೆಲಸ ಇರ್ಬೇಕು ಮತ್ತೆ ಅದು ಬೆಳಗಿನ ಸಂಜೆ ಮಟ್ಟ ಇರಬಾರ್ದು ಹಿಂಗೆಲ್ಲ ಲೆಕ್ಕ ಹಾಕ್ತಾರೆ ಮತ್ತೆ ಉತ್ತರ ಕರ್ನಾಟಕದವ್ರ ತುಳಿತಾ ಇದೀರಾ ಹಿಂದುಳಿ ಬಿಟ್ಟಿದೀವಿ ಅಂತ ಹೇಳ್ತಾರೆ ಅವ್ರು ತುಳಿಯೋರು ಬೇರೆದಾರು ಇರ್ತಾರೆ ತುಳಿಸ್ಕೊಳ್ಳೋರು ಬೇರೆದಾರು ಅಲ್ಲಾಗ ದುಡಿಯೋದು ಅಷ್ಟೇ ಹೇಳಿದಾರೆ ನಾನು ಅಲ್ಲ ಅಲ್ಲೇ ಪ್ರಾರಂಭ ಕಲ್ಲಿದೆಯಲ್ಲ ಯಾವ ಕಲ್ಲು ಸರ್ ಇದೆಲ್ಲ ಹಿಂಗೆ ಸಮಾಧಿಗಳ ಸಮಾಧಿ ರೀ ಈಗಿನ ಹೊಸದಾಗಿ ಸ್ಮಶಾನ ಇದು ಸಂಗೊಳ್ಳಿ ಸ್ಮಶಾನ ಆಯ್ತು ಬೆಂಕಪ್ಪ ರೀ ಬೆಂಕಪ್ಪ ಸ್ಮಶಾನ ಸಂಗೊಳ್ಳಿ ನೀರು ಒಳಗಡೆ ಇದೆ ನೀರಾಗ ಸಾಕ್ ರೀ ಇಲ್ಲಿ ಬಿಡ್ರಿ ಆ ಬೆಂಗಳೂರ ಕಟ್ಟುವ ಡ್ರಿಲ್ ಮಿಷನ್ ತಂದ್ರೆ ಹಾಕತ್ರಿ ಅವನು ತರವಾನು ಟೆಂಡರ್ ಗಾರ ಡ್ಯಾಮ್ ಕಟ್ಟೋ ಹ್ಞೂ ರೀ ಇದೇನ್ರಿ ಇದು ಅದ್ರಿ ಈ ಸಮಾಧಿ ಸಮಾಧಿ ರೀ ಅದು ಈಗಿಂದ ಈ ಮನೆ ಕಟ್ಟಿದ್ರಿ ಅವ್ರು ರಾಕ್ ಬರಂತ ಕಟ್ಕೊತಾನೆ ಉದ್ಘಾಟನೆ ಮಾಡಿ ತೊಗೊಂಡು ಕಟ್ಕೊತಾನೆ ಅವ ಪರಮಾತ್ಮ ಬರ್ರಿ ಮಲಪ್ರಭೆ ಬಂತು ಸರ್ ಏನು ಸರ್ ಹೋಗ್ತದೆ ಒಳಗಡೆ ನದಿಗೆ ಹೋಗ್ತಿದ್ವಿ ಹೋಗಿ ಮತ್ತೆ ನೇರಾಗ ಹೋಗಿದ್ರಿ ನೀವು ಮೊದ್ಲು ಹೇಳ್ತಿದ್ರಿ ಗಾಡಿ ನೀವು ಅಂದ್ರೆ ಮತ್ತೆ ದಾರಿ ಬೈಲಕ್ಕ ಸಂಗಳು ಹೋಗಿ ಬಂದ್ರಿ ಗಾಡಿ ಬಿಡ್ ದಾರಿ ಬಿಡ್ತೀಗ ಓಕೆ ಇಳಿರ ಪವಲಿ ಬ್ರಿಡ್ಜ್ ಕಟ್ತಾ ಇರೋದು ಮಲಪ್ರಭೆಗೆ ಅಂದ್ರೆ ಇದನ್ನ ದಾಟಕ್ಕೆ ಹಾ ಇಲ್ಲಿಂದ ದಾಟಿ ಅದು ಮುಂದ್ ಲೈಟ್ ಕಾಣ್ತಾ ಇದಾವಲ್ಲ ಅದು ಸಂಗೊಳ್ಳಿ ಅದು ಹೊಸ ಹೊಸ ಸಂಗೊಳ್ಳಿ ಹಳೆ ಸಂಗೊಳ್ಳಿ ಸರ್ ಇಲ್ಲಿ ಮುಳುಗಿದೆ ಅದು ನದಿ ಒಳಗಡೆ ಮುಳುಗಿದೆ ಅಲ್ಲಿ ರಾಣಿ ರುದ್ರಮುನ್ ದೇವಸ್ಥಾನ ಒಂದು ಸಿಗ್ತದೆ ಸಮಾಧಿ ಇಲ್ಲೇ ಹಾ ಆದ್ರೆ ನೀರಲ್ಲಿ ಮುಚ್ಕೊಂಡು ಹೋಗಿದೆ ಅಲ್ಲ ಅದು ರಾಯಣ್ಣವ್ರ ಮನೆ ಎಲ್ಲಿದೆ ಒಟ್ಟು ಸಂಗೊಳ್ಳಿ ಈ ಭಾಗ ಹಾ ಇದೇ ಭಾಗ ರೀ ಈ ಭಾಗ ಹಾ ಸಂಗೊಳ್ಳಿ ರಾಯಣ್ಣವ್ರು ಹುಟ್ಟಿದ ಊರು ಈ ನದಿ ಒಳಗಡೆ ಇದೆ ನದಿ ಒಳಗಡೆ ಈಗ ಬೇಸಿಗೆ ಬಂದು ನೀರು ಕಮ್ಮಿ ಆದ್ರೂ ಕಾಣಲ್ಲ ಅದೇ ಇದೊಂದು ಕಾಣ್ತದೆ ರೀ ರುದ್ರಮ್ಮ ದೇವಿ ಸಮಾಧಿ ಒಂದು ಕಾಣ್ತದೆ ಆಮೇಲೆ ಮಣ್ಣಿನ ಮಣಿ ಅಲ್ಲ ಆಗಿನ ಎಲ್ಲ ನೀರಿಗೆ ಹೋಗ್ಬಿಟ್ಟವ ಮಲಪ್ರಭಾ ಹನಾಪುರದ ಅಡವಿಯಲ್ಲಿ ಹುಟ್ಟುವಂಥ ನದಿ ಕರ್ನಾಟಕದಲ್ಲಿ ಹುಟ್ಟುವಂಥ ನದಿ ಭಾಳ ಒಳ್ಳೆ ನದಿ ಬೆಳಗಾವಿ ಭಾಗಕ್ಕೆ ಈಗ ಮೂರು ವರ್ಷ ಮಳೆ ಭಾಳ ಆಗತೈತಿ ಅಲ್ರಿ ಹಿಂಗಾಗಿ ನೀರು ಐತಿ ಇಲ್ಲಾಂದ್ರೆ ನೀರು ಕಡಿಮೆ ಇರ್ತಿತ್ತು ಅದು ಒಂದು ಲೈನ್ ಇರ್ತಿತ್ತು ನಡುಕ್ಕೆ ಆಮೇಲೆ ಆ ಕಡೆ ಈ ಕಡೆ ಸೈಡಿಂದ ದಾಟಿ ಹೋಗ್ತಿರು ಮಂದಿ ಹಂಗೆ ನಡ್ಕೊಂಡು ಹಾಂ ನೀರು ಕಡಿಮೆ ಇದ್ದಾಗ ಈಗ ಇದು ಮೂರು ವರ್ಷ ಆಯ್ತು ಫುಲ್ ಮಳೆ ಜಾಸ್ತಿ ಆಯ್ತಲ್ರಿ ನೀರೇ ಕಡಿಮೆ ಆಗಿಲ್ಲ ಅವ್ರು ಬ್ರಿಡ್ಜ್ ಕಟ್ಟೋರು ಇಲ್ಲಿಂದ ಬ್ರಿಡ್ಜ್ ಕಟ್ಟೋರು ಅವ್ರದ್ದು ಕೆಲಸ ಎಲ್ಲ ಸ್ಟಾಪ್ ಇದೆ ನೋಡಿ ಹಾಂ ಇಲ್ಲಿಂದ ಅದು ಸಂಗೊಳ್ಳಿವರೆಗೂ ಬ್ರಿಡ್ಜ್ ಆದರೆ ನಾವು ಇಷ್ಟು ರೌಂಡ್ ಹೊಡೆದು ಬಂದು ರೀ ಕಿಲೋಮೀಟರ್ ಕಿಲೋಮೀಟರ್ ಆರಾಮ ಬೈಲಂಗಲ್ಕ್ ಹೋಗೋರಿಗೆಲ್ಲ ಈಸಿ ಆಗ್ತದೆ ಹ್ಞೂ ಕಾಂಕ್ರೀಟ್ ರೋಡ್ ಹೋಗಿತ್ತು ನೋಡಿ ಒಳಗೆ ಇದು ಯಾವ್ರು ಸರ್ ಅಂಟ್ರು ಬಳಪ್ನವರು ಸರ್ ಫಸ್ಟ್ ಬಳಪ್ ನೋಡ್ತಕೊಳ್ಳಿ ಬನ್ನಿ ಸರ್ ಹಂಗಾರೆ ಏನು ನಿಮ್ಮ ಹೆಸರು ಅಜಯ್ ಅಜಯ್ ಗಜಪತಿ ಅಜಯ್ ಗಜಪತಿ ಅಂಟ್ರು ಬಳಪ್ನವ್ರು ಯಾರು ಅವ್ನು ಹನಬ್ರ ಸಮಾಜ ಯಾರು ಅಂಟ್ರು ಬಳಪ್ನವ್ರು ಹಿಂದೂ ಅನುಭವ ಹಾಂ ಹನುಗುರು ಮಂಡ್ಯಾಗ ಹುಟ್ಟಿದ್ದು ಈಗ ಸುದ್ದಿ ಆಗಿದೆ ಸ್ವತಂತ್ರ ಹೋರಾಟಗಾರ ಸ್ವತಂತ್ರ ಹೋರಾಟಗಾರ ಹಾಂ ರೀ ಕಿತ್ತೂರು ಸಂಸ್ಥಾನಕ್ಕೆಲ್ಲ ಇವಾಗ ಸ್ವಲ್ಪ ಅಳಿದಾವ ರೀ ಅವ್ನು ನಮ್ಮ ಸಂಗೊಳ್ಳಿ ರಾಯಣ್ಣ ಹೆಂಗ ಅಲ್ರಿ ಹಂಗೆ ಅಳಿದಾವ ಆಟ್ರೆ ಇವ್ರದ ಹೆಚ್ಚಾಗಿ ಹೊರಗೆ ಪಬ್ಲಿಸಿಟಿ ಇಲ್ಲರಿ ಹ್ಞೂ ಈಗ ರಾಯಣ್ಣಂದ ಪಬ್ಲಿಸಿಟಿ ಐತ್ರಿ ಹಂಗೀಗ ಬಾಳಪ್ಪಂದಿಲ್ರಿ ಅಂಟೂರು ಬಾಳಪ್ಪನವ್ರಿಗೆ ಯಾಕೆ ಪ್ರಚಾರ ಇಲ್ಲ ಅವ್ರದಾಗ ಸಂಗೊಳ್ಳಿ ರಾಯಣ್ಣಂದೆಲ್ಲ ಹೊರಗೆಲ್ಲ ಆತ್ರಿ ಪಬ್ಲಿಸಿಟಿ ಹಂಗೆ ಬಾಳಪ್ಪಂದು ಆಗಲಿಲ್ಲ ರೀ ಎಲ್ಲ ಕೂಡಿ ಯಾಕೆ ಯಾಕಂದ್ರೆ ಈ ಸರ್ಕಾರ ತೋರಲ್ಲ ರೀ ಗಮನಕ್ಕೆ ಭಾಳ ನಮೂರನಾರ ರೀ ಈ ಟ್ರಸ್ಟ್ ಕಮಿಟಿ ಅವ್ರು ಅದಾರ ರೀ ಅವ್ರೆಲ್ಲ ಭಾಳ ಗುಜಾಡ್ತಾರ ಅದ್ರ ಸಂಬಂಧ ಪಾಪ ಅವ್ರಿಗೆ ಏನಾದ್ರು ಇದಮ್ಮ ಸಹಾಯ ಮಾಡುವಾರ್ರೀರ ಯಾರು ಓಕೆ ಅದಕ್ಕೆ ಅವರು ಎಲ್ಲ ಬೆಂಗಳೂರು ಅಂತೇಳಿ ಅವರು ಇವ್ರಿಗೆಲ್ಲ ರಾಜಕಾರಣಿಗಳು ಭೇಟಿ ಆಗಿ ಬಂದರು ಆದ್ರೂ ಏನಾದ್ರು ಹೊರಗಡೆ ಪಬ್ಲಿಸಿಟಿ ಆಗಿಲ್ಲರಿ ನಾವು ಈಗ ಕಿತ್ತೂರು ವಿಜಯೋತ್ಸವ ನಡೀತಲ್ರಿ ಕಿತ್ತೂರು ವಿಜಯೋತ್ಸವ ನಡೆಯಕನ ಕಾರಣ ಅಂಟ್ರು ಬಾಳಪ್ಪ ಅಂಟ್ರು ಬಾಳಪ್ಪನವರು ಅಂದ್ರೆ ಅವರೇ ಚಾಕ್ರೆ ಗುಂಡು ಹೊಡೆದಿದ್ದು ಒಂದನೇ ಮಹಾಯುದ್ಧ ಆಕತ್ತಲ್ರಿ ಅವಾಗ ಗೆದ್ದಾಗ್ರೆ ಅಂಟ್ರು ಬಾಳಪ್ಪ ಗುಂಡು ಇಟ್ಕೊಂಡಾಗ್ರೆ ಅಂಟ್ರು ಬಾಳಪ್ಪ
ಟ್ಯಾಕ್ಟ್ರಿಂಗ್ ಕೊಲ್ತಾನ್ರೆ ಟ್ಯಾಕ್ಟ್ರಿಂಗ್ ಕೊಂದಿದ್ದಕ್ಕನಾರೆ ಯುದ್ಧೋತ್ಸವ ನಡೀತಮ್ಮ ಓಣೆ ಯುದ್ಧೋತ್ಸವ ನಡೆದ ಕಿತ್ತೂರುತ್ಸವ ಅಂತಾರೆ ಆ ಯುದ್ಧೋತ್ಸವ ನಡೆದಕ್ಕನಾರೆ ಈಗ ಕಂಪ್ರೂ ಬಾಳಪ್ಪನ ಯುದ್ಧೋತ್ಸವ ನಡೆದಕ್ಕನಾರೆ ಕಿತ್ತೂರುತ್ಸವ ಆಕತ್ತಿರೋದು ಇವನ್ನೇ ಯುದ್ಧ ಗೆದ್ದಕ್ರಿ ಓಹೋ ವಿಜಯೋತ್ಸವ ಮೀನ್ಸ್ ಕಿತ್ತೂರುತ್ಸವ ಮಾಡ್ತಿರೋದು ಮೊದಲ ಯುದ್ಧ ಗೆದ್ದಕ್ಕೆ ಯುದ್ಧೋತ್ಸವ ಮಾಡ್ತಾರೆ ಆ ಯುದ್ಧೋತ್ಸವ ಗೆಲ್ಲ ಮಾಡಕ್ ಇದನ್ನ ಆಗಾಕ ಕಾರಣ ಕಂಪ್ರೂ ಬಾಳಪ್ಪ ಅಂದ್ರೆ ಟ್ಯಾಕ್ಟ್ರಿಂಗ್ ಮೊದಲೇ ಟ್ಯಾಕ್ಟ್ರಿಂಗ್ ಓಣೆ ಗುಂಡು ಕೊಲ್ತಾನ್ರಿ ಕೊಲ್ಗೊಳಕ್ಕೆ ಯುದ್ಧ ಅವ್ರಲ್ಲ ವಿಜಯೋತ್ಸವ ಆಬ್ವಿಯಸ್ಲಿ ಅಂಬ್ಟೂರ್ ಬಾಳಪ್ಪ ಸತ್ತಿದ್ದು ಮೊದಲನೇ ಯುದ್ಧ ಎರಡನೇ ಯುದ್ಧ ಎರಡನೇ ಯುದ್ಧದಲ್ಲಿ ಅಂಬ್ಟೂರ್ ಬಾಳಪ್ಪನವರು ಠಾಕ್ರೆನ ಕೊಂದಂತರ ವಿಜಯೋತ್ಸವ ಅದೆಲ್ಲ ಆದ್ಮೇಲೆ ಎರಡನೇ ಯುದ್ಧ ನಡೆದು ಆ ಯುದ್ಧದಲ್ಲಿ ತಿರ್ಕೋತಾರೆ ಬಂದಿಯಾಗಿ ಹಿಡ್ಕೊಂಡು ಹೊಂಟಿದ್ರೆ ಅವಾಗ ಇವ ಎದೆ ಕೊಟ್ಟು ಜೀವ ಬಿಟ್ಟ ಓ ಚೆನ್ನಮ್ಮನವ್ರು ಅರೆಸ್ಟ್ ಮಾಡಿದ್ದಕ್ಕೆ ಹೋಗಿ ಅವರು ಹಿಂಗ ಗುಂಡಿಟ್ಟು ಯಾಕೆ ಹೋದ್ರಿ ಮುಂದೆ ಬಾ ಮುಂದೆ ಬಾ ಇಲ್ಲಿ ಮುಂದೆ ಹಾ ಚೆನ್ನಮ್ಮಗ ಗುಂಡು ಹುಡಿಯಾಕತ್ತಾರೆ ಅದನ್ನ ನೋಡ್ಕಾಸ್ ಅವು ಆ ಗುಂಡಿಗೆ ಇವು ನಡಕ್ ಬಂದ್ಕ ಚೆನ್ನಮ್ಮನ ಉಳ್ಸಕ್ ಇವು ಸಹಾಯ ಮಾಡಬೇಕಾರೆ ಹಿಂಗ ಗುಂಡು ಹೊಡೆದಾರ್ರಿ ಅವ್ರು ಅಡ್ಡ ಬಂದ ಚೆನ್ನಮ್ಮ ಕುಂದ್ರದಂತೇಕಾರೆ ಅಡ್ಡುಗಿದಾರೆ ಇವ್ರು ಅಡ್ಡುಗಿದಕ್ಕೆ ಇವ್ರು ಕೂತ ಬೇಕಾರೆ ಇವ್ರು ಅಲ್ಲಿ ಚೆನ್ನಮ್ಮನ ಅವರಿಗೆ ಬೀಳ್ಬೇಕಾದ ಗುಂಡನ್ನ ತಾವು ಸ್ವೀಕರಿಸಿ ಅಥವಾ ತಾವು ಅನುಭವಿಸಿ ಹುತಾತ್ಮರಾದಂಥ ಅಂಬ್ಟೂರು ಬಾಳಪ್ಪನವರು ಆದರೆ ಯಾಕೋ ಪ್ರಚಾರ ಇಲ್ಲ ಅಂತ ಇವರೆಲ್ಲ ಹೇಳ್ತಾರೆ ಸೊ ಸರ್ಕಾರಗಳು ಸಂಬಂಧಪಟ್ಟವ್ರು ಗಮನ ಹರಿಸ್ಲಿ ನೀವೆಲ್ಲ ಈ ಊರಿನ ಯುವಕರು ವೆರಿ ಗುಡ್ ಅಲ್ಲ ಎಲ್ಲ ತಿಳ್ಕೊಂಡಿದ್ದೀರ ಅದು ಭಾಳ ಸಂತೋಷ ಇವ್ರ ಕುಟುಂಬದವ್ರು ಇಲ್ಲಿದ್ದಾರೆ ಇನ್ನ ಅದು ಸಿಕ್ಕಲ್ರಿ ಹಂಗ ಅನ್ನತಾರೆ ಅಂಬ್ಟೂರು ಬಾಳಪ್ಪ ಸಮಾಜ ಈಗ ಅಂದ್ರೆ ಎಲ್ಲ ಪಬ್ಲಿಸಿಟಿ ಇರೋದು ಹನುಮರು ಸಮಾಜ ಅಂತಾರೆ ರೀ ಅಂದ್ರೆ ಅವ್ರ ಸಮಾಜ ಅಂದ್ರೆ ಅದ ನಬರ ಸಮಾಜ ಅಂತೇಳಿ ಅವ್ರದ್ದು ಅಂತ ಹಿಂದೂ ಅನುಭವ ಅಂತ ಏಕಾರೆ ಅವ್ರ ಸಮಾಜ ಅಂತಾರೆ ಇನ್ನ ಅದ ನಾವು ಏನು ಕ್ಲಾರಿಟಿ ಮನೆ ಆ ಮನೆ ಅನ್ನೋದು ಇನ್ನ ಏನ್ ಸಿಕ್ಕಲ್ರಿ ಹಿಂಗೈತೆ ಇನ್ನ ಇನ್ನ ನಮ್ಮ ಮನೆಗಳು ಮೊದಲಿನ ಕಾಲಿನಿಂದ ಅದಾವ ಇನ್ನ ಯಾರಿಗೇನು ಸಿಕ್ಕಲ್ರಿ ಅವು ಸ್ನೇಹಿತರೆ ಇದು ಅಂಬ್ಟೂರು ಬಾಳಪ್ಪನವ್ರ ಕಥೆ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ತುಂಬ ವೀರಾವೇಶದಿಂದ ಹೋರಾಡಿ ಠಾಕ್ರೆ ನ ಕೊಂದಂತಹ ಒಬ್ಬ ವೀರ ಯೋಧ ನಮ್ಮ ಅಂಬ್ಟೂರು ಬಾಳಪ್ಪನವರು ಎರಡನೇ ಯುದ್ಧದಲ್ಲಿ ಅವರು ಹುತಾತ್ಮರಾಗ್ತಾರೆ ಅವರ ಸ್ಮಾರಕ ನೋಡಿ ಇಲ್ಲಿದೆ ಬನ್ನಿ ನೋಡೋಣ ಎಲ್ಲರು ಬನ್ನಿ ಬ್ರದರ್ ಸರ್ ಅಂಬ್ಟೂರು ಬಾಳಪ್ಪ ಮೂಲತಃ ಯಾರೇನು ಗೊತ್ತಾ ನಿಮ್ಮ ಮಾಹಿತಿ ಇಲ್ಲ ನಮಗೂ ಏನಷ್ಟು ಗೊತ್ತಿಲ್ಲ ಬಟ್ ಈ ಊರಲ್ಲಿ ಹುಟ್ಟಬೇಡಿದವ್ರೆ ಈ ಊರಲ್ಲಿ ಹುಟ್ಟಬೇಡಿದವ್ರೆ ಅವ್ರ ಹೆಸರು ಜೊತೆಗೆ ಈ ಊರ ಹೆಸರು ಇದೆ ಅಂಬ್ಟೂರು ಬಾಳಪ್ಪ ಸ್ಟ್ಯಾಚು ಇಲ್ಲೇ ಇಲ್ಲಲ್ರಿ ಒಂದು ಮೂರ್ನಾಥ ಇಲ್ಲದಾರು ಚಿಕ್ಕೋಡಿ ಸೈಡ್ ಐತ್ರಿ ಅಂತ ಹೌದಾ ಅಲ್ಲ ನಮ್ಟೂರ್ ಇದೆಯಾ ಸ್ಟ್ಯಾಚು ಇಟ್ಟಿದ್ದಾರೆ ರಾಯಣ್ಣ ಎಲ್ಲ ಕಡೆ ಹೇಗಿದೆ ಹಾಗೆ ರಾಯಣ್ಣ ಫುಲ್ ಪಬ್ಲಿಸಿಟಿ ಆಗೈತ್ರಿ ಬಾಳ ಬಂದು ಹೆಚ್ಚಿಗೆ ಪ್ರಚಾರ ಮಾಡಿಲ್ಲ ಪ್ರಚಾರ ಇಲ್ಲ ನಾನು ಕಿತ್ತೂರು ಬಂಟ ಸಂಗೊಳ್ಳಿ ರಾಯಣ್ಣ ಬಂದೀನಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ